ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಯಿಂದ ಗೌರವ ಡಾಕ್ಟರೇಟ್ ಪಡೆದ ಅಂತೋಣಿ ಸ್ವಾಮಿಗೆ ಸನ್ಮಾನ. ಗೌರವ ಡಾಕ್ಟರೇಟ್ ಪಡೆದ ಅಂತೋಣಿ ಸ್ವಾಮಿಯವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಚೆಲುವಳ್ಳಿ ಡಾಕ್ಟರ್ ಚಲಪತಿಗೌಡ ಅವರ ನೇತೃತ್ವದಲ್ಲಿ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟರೇಟ್ ಪಡೆದ ಅಂತೋಣಿ ಸ್ವಾಮಿಯವರನ್ನು ಸನ್ಮಾನಿಸಿ ಗೌರವಿಸಿದರು. ಮಾಡಿ ಎಲ್ಲರೂ ಸಿಹಿಯನ್ನ ಇಂದು ಹೊಸ ವರ್ಷಕ್ಕೆ ಸಿಹಿಯಾಗಿರೋಣ ಅನ್ನೋಂತ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ಈ ಒಂದು ಸರಳವಾದ ಕಾರ್ಯಕ್ರಮವನ್ನು ಅಂದ್ಕೊಂಡು ನಮ್ಮ ಸಹ ಉದ್ಯೋಗಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸುಮಾರು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಅನಾಥಾಶ್ರಮದಲ್ಲಿ ಅವರಿಗೆ ಇವರ ಕೈಲಾದಂಥ ಒಂದು ಸಹಾಯವನ್ನು ಮಾಡಿ ಮತ್ತು ಅನಾಥ ಮಕ್ಕಳಿಗೆ ಪುಸ್ತಕ ಕೊಡೋದಿರ್ಬೋದು, ಅವರ ಶಾಲೆಗೆ ಹೋಗಿ ಅವರ ಶಾಲೆಯಲ್ಲಿ ಗುರುಸಿ ಅವರ ಮಕ್ಕಳಿಗೆ ಪುಸ್ತಕ ಕೊಡೋದಿರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಕೊಡುವಂಥದ್ದಿರ್ಬೋದು. ಮತ್ತು ಕೊರೋನಾ ಸಂದರ್ಭದಲ್ಲಿ ಈ ಮಂಗಗಳಿಗೆ ಹಣ್ಣುಗಳನ್ನು ಸುಮಾರು ದಿವಸಗಳು ಅದನ್ನು ಸರಬರಾಜು ಮಾಡಿರುವಂಥದ್ದಾಗಿರ್ಬೋದು. ಮತ್ತು ಈ ಒಂದು ಸಮಾಜಮುಖಿಯಾದಂಥ ಬಡವರು ಯಾರೇ ಕಾಣಿಸಿದಾಗ ಅವ್ರ ಕೈಲಿ ಆದಂಥ ಸಹಾಯಗಳನ್ನು ಅವರು ಮುಂಚೆಯಿಂದನೂ ಮಾಡ್ಕೊಂಬರ್ತಾಯಿದ್ರು. ಮತ್ತು ಈ ಸಂಘಟನೆಯನ್ನು ಗುರುತಿಸ್ಕೊಂಡು ಸಂಘಟನೆಯಲ್ಲಿ ಬಂದ ಮೇಲೂ ಹಲವಾರು ರೀತಿಯ ಸಮಾಜಮುಖಿಯಾದಂಥ ಕಾರ್ಯಗಳಲ್ಲಿ ತೊಡಗಿಸಿದ್ದಕ್ಕೆ ನಿಜವಾಗಲೂ ಅವ್ರಿಗೆ ಬಂದಿರೋದೆಲ್ಲ ಡಾಕ್ಟರೇಟು, ಅದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಂಘಟನೆಯ ಒಟ್ಟು ಕುಟುಂಬಕ್ಕೆ ಬಂದಿರುವಂಥ ಡಾಕ್ಟರೇಟ್ ಅದು. ಇನ್ನೂ ಉನ್ನತವಾದಂಥ ಒಂದು ಗೌರವವನ್ನು ಇಡೀ ದೇಶದಿಂದನೂ ಸಿಕ್ಕಿದ್ರೂ ತಪ್ಪಾಗಲಾರ್ದು. ಅವರ ಸೇವೆ 30 ವರ್ಷಗಳಿಂದ ನಾವು ಕಣ್ಣಲ್ಲಿ ನೋಡಿರುವಂಥದ್ದು, ನಮ್ಮ ಸಂಘಟನೆ ಬಂದು 6 ವರ್ಷದಿಂದ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರೇ ಅಲ್ಲ, ಇನ್ನೂ ಹಲವಾರು ಜನ ಈ ಒಂದು ಸೇವೆಗಳನ್ನು ಮಾಡಿ ಈ ಥರ ಒಂದು ಡಾಕ್ಟರೇಟನ್ನು ತಗೊಂಡಾಗ ಸಂಘಟನೆಗೂ ಗೌರವ ಬರ್ತದೆ, ನಮ್ಮ ತಾಲೂಕಿಗೂ ಗೌರವ ಬರ್ತದೆ, ಜಿಲ್ಲೆಗೂ ಗೌರವ ಬರ್ತದೆ, ನಮ್ಮ ರಾಜ್ಯಕ್ಕೆ ಕೂಡ ಗೌರವ ಬರ್ತದೆ. ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸಿಕೊಂಡು ನಮ್ಮ ಡಾಕ್ಟರ್ ಚಲಪತಿಗೌಡ ಅವರ ಜೊತೆಯಲ್ಲಿ ಅನೇಕ ಕೆಲಸಗಳು ಕಾರ್ಯಗಳು ಮಾಡ್ಕೊಂಡು ಬಂದಿರ್ತೀನಿ. ಅದೇ ರೀತಿಯೇ ಅವರು ಸಹ ನನಗೆ ತುಂಬ ಹೃದಯದಿಂದ ನನಗೆ ಸಪೋರ್ಟ್ ಮಾಡಿ ಸಹ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನನಗೆ ಒಂದು ಗೈಡೆನ್ಸ್ ಕೊಟ್ಟಂಥ ಒಬ್ಬ ಗುರುವಾಗಿರ್ತಾರೆ. ಅವ್ರ ಮುಖಾಂತರನೇ ಇವತ್ತಿನ ದಿವಸ ನನಗೆ ಇವತ್ತು ಈ ಒಂದು ಡಾಕ್ಟರೇಟ್ ಒಂದು ಪದವಿ ಬರಬೇಕು ಅಂದರೆ ಕಾರಣ ಅವರೇ ಆಗಿರ್ತಾರೆ. ಯಾವ ರೀತಿ ಅಂದರೆ ಸಮಾಜ ಸೇವೆಗೋಸ್ಕರ ನನ್ನನ್ನು ತೊಡಿಸ್ಕೊಂಡು ಎಲ್ಲ ಜಾಗದಲ್ಲೂ ನನ್ನ ಕರ್ಕೊಂಡೋಗಿ ಎಲ್ಲ ಕಡೆ ನನಗೆ ಪರಿಚಯ ಮಾಡಿಸ್ಕೊಟ್ಟು ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು, ಎಲ್ಲಿ ಏನು ಕೆಲಸ ಮಾಡಬೇಕು, ಒಂದು ಸಮಾಜ ಸೇವೆ ಆ ಥರ ಮಾಡಬೇಕು, ಒಂದು ಆಶ್ರಮಗಳಾಗಿರ್ಬೋದು, ಒಂದು ಸ್ಕೂಲ್ಗಳಾಗ್ಬೋದು, ಒಂದು ಕಾಲೇಜ್ ಆಗ್ಬೋದು, ಒಂದು ಬಡವರಾಗ್ಬೋದು, ಎಲ್ಲ ಕಡೆಯೂ ನನಗೆ ಸಹಾಯ ಮಾಡಿ ಅವ್ರು ನನ್ನ ಜೊತೇಲಿ ಕರ್ಕೊಂಡೋಗಿ ಎಲ್ಲ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ. ಅವರು ನನಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಇವತ್ತಿನ ದಿವಸ ನನ್ನ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರಕ್ಷಣಾ ಕಡಗದಿಂದ ಆಗ್ಬೋದು, ನಮ್ಮ ಎಲ್ಲ ಸಂಘಟನೆಗಳು ಆಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲರೂ ನನ್ನ ಒಂದು ಗುರುತಿಸಿ ಮುಂದೆ ಒಂದು ಜವಾಬ್ದಾರಿಯುತ ನನಗೆ ಒಂದು ಕೆಲಸ ಅಂದರೆ ಇವಾಗ ಇದ್ದಿದ್ದಕ್ಕಿಂತನೂ ಇನ್ನೂ ಜವಾಬ್ದಾರಿ ಜಾಸ್ತಿ ಡಾಕ್ಟ್ರೇಟ್ ತೊಗೊಂಡಿದ್ದಕ್ಕೋಸ್ಕರ ಜವಾಬ್ದಾರಿ ಜಾಸ್ತಿ ತೊಗೊಂಡು ಮುಂದೆ ನಾನು ಅದೇ ಥರ ಕೆಲಸ ಮಾಡೋದಕ್ಕೆ ನನಗೆ ಒಂದು ಹುಮ್ಮಸ್ಸು ತುಂಬಿಕೊಟ್ಟಿದ್ದಾರೆ. ಅವರ ಒಂದು ಸಾಮಾಜಿಕ ಕಳಕಳಿಯನ್ನು ಮಡ್ಕೊಂಡು ಏನು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಅಂತೋಣಿ ಸ್ವಾಮಿಯವರು. ನಿಜವಾಗ್ಲೂ ಕೂಡ ಇದು ಏನು ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಏನು ಡಾಕ್ಟರೇಟ್ ಪದವಿ ನೀಡ್ತಕ್ಕಂಥ ಏನು ಒಂದು ಸಂಸ್ಥೆ ಇದೆ ಅಷ್ಟು ಸಲೀಸಾಗಿ ಯಾರಿಗೂ ಕೊಡಲ್ಲ. ಯಾಕಂದರೆ ಅವರ ಒಂದು ಪರಿಶ್ರಮವನ್ನು ಮತ್ತು ಬಯೋಡೇಟವನ್ನು ಕಲೆಕ್ಟ್ ಮಾಡೇ ಕೊಡ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಇವತ್ತು ಡಾಕ್ಟರೇಟ್ ಪದವಿ ಬಂದಿರತಕ್ಕಂಥದ್ದು ಇಡೀ ಚಲಪತಣ್ಣವ್ರು ಹೇಳ್ದಂಗೆ ಇಡೀ ನಮ್ಮ ರಕ್ಷಣಾ ವೇದಿಕೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತೇಳ್ಬಿಟ್ಟು ಹೇಳಲೇಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಅಂತೋಣಿ ಸ್ವಾಮಿಯವರು ಖಂಡಿತವಾಗ್ಲೂ ಕೂಡ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂಥವರು. ಅವರು ಕನ್ನಡದ ನೆಲ ಜಲ ಯಾವುದೇ ಭಾಷೆಯ ವಿಚಾರ ಬಂದಾಗ ನಮ್ಮ ಚಲಪತಣ್ಣವರ ನೇತೃತ್ವದಲ್ಲಿ ನಾವೂ ಕೂಡ ಸೇರಿ ಹೋರಾಟವನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ. ಸೊ ಇವತ್ತು ಅದನ್ನು ಗುರುತಿಸಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಇನ್ನು ಈ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ವಕೀಲರಾದ ಮಠಮಪ್ಪ ಆರ್, ಮಂಜುನಾಥ್, ಅರಳಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು.